ಈ ಆಡಿಯೋ ಅಪ್ಪ ಅಮ್ಮ ಇಲ್ಲದ ಆಡಿಯೋ. ಈ ಆಡಿಯೋ ಬಿಡುಗಡೆಯಾಗಿರತಕ್ಕಂಥದ್ದು ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ. ಹಾಗಾಗಿ ನನಗೆ ಈ ಆಡಿಯೋ ಬಗ್ಗೆ ಅನುಮಾನವಿದೆ. ಇದು ಕಾಂಗ್ರೆಸ್ಸಿಗರೇ ಹರಿಯ ಬಿಟ್ಟಿರತಕ್ಕಂಥ ಆಡಿಯೋ ಆಗಿದೆ ಅಂತನ್ಬಿಟ್ಟು ಬಿಜೆಪಿ ಶಾಸಕ ಸಿ ಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕಚೇರಿಯಿಂದಲೇ ಈ ಆಡಿಯೋ ರಿಲೀಸ್ ಆಗಿರೋದ್ರಿಂದ ಇದರ ಅಸಲಿಯತ್ತು ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಬಿಜೆಪಿ ಪ್ರಯತ್ನ ಪಟ್ಟಿಲ್ಲ ಆಪರೇಷನ್ ಕಮಲಕ್ಕೆ ಅಂತ ಕೂಡ ಹೇಳಿದ್ದಾರೆ. ಏ ಇದೆಲ್ಲ ಕಾಗಕ್ಕ ಗೋಬಕ್ಕನ ಕತೆ. ಬಿಜೆಪಿನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ಕೊಳ್ಳೋಕ್ಕೆ, ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ರೀತಿ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಯಾವುದೂ ಇಲ್ಲ, ನಾವು ಭಾಳ ಸ್ಪಷ್ಟ ಇದ್ದೀವಿ. ನಮಗಿರೋದು 104. ಎಲ್ಲಿಯವರೆಗೆ ಕಾಂಗ್ರೆಸ್ಸು ಜನತಾದಳ ಅವ್ರ ಭಾರದಿಂದ ಅವ್ರು ಬೀಳಲ್ವೋ ಅಲ್ಲಿಯವರೆಗೂ ನಾವು ಸರ್ಕಾರ ರಚಿಸುವ ಪ್ರಶ್ನೆಯೇ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದು ಜನಪರವಾಗಿ ಕೆಲಸ ಮಾಡ್ತೀವಿ, ಜನಪರವಾಗಿ ಹೋರಾಟ ಮಾಡ್ತೀವಿ. ಈಗ ಅವ್ರ ದೌರ್ಬಲ್ಯ ಮುಚ್ಚಾಕೊಳ್ಳೋದಕ್ಕೆ, ಬಿ ಜೆ ಪಿ ಹೆಸರನ್ನು ಕೆಡಿಸೋದಕ್ಕೆ ಇವೆಲ್ಲ ಮಾಡಿರ್ತಕ್ಕಂಥ ಸಂಚು. ಈ ಸಂಚಿನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟು ಸ್ಪಷ್ಟ ಇದ್ದರೆ ಯಾರು ಆಪ್ತ ಅಂಥೇಳಿ ಸುಮ್ಮನೆ ಆಪ್ತ ದುಬಾಯ್ ಮೂಲದವನು ಅಂತ ಗಾಳಿ ಸುದ್ದಿ ಬಿಟ್ಬಿಟ್ರಾಗುತ್ತಾ? ಇದೆಲ್ಲ ತಮ್ಮ ದೌರ್ಬಲ್ಯ ಮುಚ್ಚಾಕೊಳ್ಳೋಕ್ಕೆ ಮಾಡ್ತಿರುವಂಥ ಕಿತಾಪತಿ. ಕೆಲವರಿಗೆ ಬಿ ಜೆ ಪಿನ ತೋರಿಸಿ ಕಾಂಗ್ರೆಸ್ ಒಳಗೆ ಜನತಾದಳದೊಳಗೆ ಬ್ಲ್ಯಾಕ್ ಮೇಲ್ ಮಾಡ್ಕೋಬೇಕು, ಇನ್ನು ಕೆಲವರಿಗೆ ಬಿ ಜೆ ಪಿ ಕೆಟ್ಟ ಹೆಸರು ತರಬೇಕು. ಅದಕ್ಕೆ ಮಾಡ್ತಿರ್ತಕ್ಕಂಥದ್ದು ಯಾವ ಆಪರೇಷನ್ನು ಇಲ್ಲ, ಏನೂ ಇಲ್ಲ. ಏ ಇದೆಲ್ಲ ಕಾಗಕ್ಕ ಗೋಬಕ್ಕನ ಕತೆ. ಬಿ ಜೆ ಪಿನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ಕೊಳ್ಳೋಕ್ಕೆ, ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ರೀತಿ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಯಾವುದೂ ಇಲ್ಲ, ನಾವು ಭಾಳ ಸ್ಪಷ್ಟ ಇದ್ದೀವಿ. ನಮಗಿರೋದು 104. ಎಲ್ಲಿಯವರೆಗೆ ಕಾಂಗ್ರೆಸ್ಸು ಜನತಾದಳ ಅವ್ರ ಭಾರದಿಂದ ಅವ್ರು ಬೀಳಲ್ವೋ ಅಲ್ಲಿಯವರೆಗೂ ನಾವು ಸರ್ಕಾರ ರಚಿಸುವ ಪ್ರಶ್ನೆಯೇ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದು ಜನಪರವಾಗಿ ಕೆಲಸ ಮಾಡ್ತೀವಿ, ಜನಪರವಾಗಿ ಹೋರಾಟ ಮಾಡ್ತೀವಿ. ಈಗ ಅವ್ರ ದೌರ್ಬಲ್ಯ ಮುಚ್ಚಾಕೊಳ್ಳೋದಕ್ಕೆ, ಬಿ ಜೆ ಪಿ ಹೆಸರನ್ನು ಕೆಡಿಸೋದಕ್ಕೆ ಇವೆಲ್ಲ ಮಾಡಿರ್ತಕ್ಕಂಥ ಸಂಚು. ಈ ಸಂಚಿನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟು ಸ್ಪಷ್ಟ ಇದ್ದರೆ ಯಾರು ಆಪ್ತ ಅಂತ ಹೇಳಿ ಸುಮ್ಮನೆ ಆಪ್ತ ದುಬಾಯ್ ಮೂಲದವನು.